ನಂಬಿಕೆ ವಿಶ್ವಾಸ. ಕರಾವಳಿನಲ್ಲಿ ಇತ್ತೀಚೆಗೆ 15 ದಿನಗಳಲ್ಲಿ 3 ಕೊಲೆಗಳಾಗಿದ್ದಾವೆ. ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೋಗಿದ್ರು, ಮಸೂದ್ ಅನ್ನ ಅವರು ಕೊಲೆಯಾಗಿತ್ತು. ಪ್ರವೀಣ್ ಅನ್ನ ಅವರು ಕೊಲೆಯಾಗಿತ್ತು. ಫಾಜಿಲ್ ಕೊಲೆಯಾಯ್ತು. ನಾನು ಕೇಳ್ತೀನಿ ಬಸವರಾಜ ಬೊಮ್ಮಾಯಿ, ನೀವು ಇಡೀ ಕರ್ನಾಟಕದ ಮುಖ್ಯಮಂತ್ರಿನೋ ಅಥವಾ ಒಂದು ಧರ್ಮಕ್ಕೆ ಸೇರಿದಂತ ಮುಖ್ಯಮಂತ್ರಿನೋ ಅಂತೇಳಿ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ನೀವು ಮಸೂದ್ ಮನೆಗೆ ಹೋಗಲಿಲ್ಲ, ಫಾಜಿಲ್ ಮನೆಗೆ ಹೋಗಲಿಲ್ಲ, ಪ್ರವೀಣ ಮಾತ್ರ ಪರಿಹಾರ ಕೊಟ್ರಿ. ನಾನು ಕೊಡಬೇಡಿ ಅಂತ ಹೇಳಲ್ಲ, ಕೊಟ್ಟಿದ ಸರಿ, ಆದ್ರೆ ಯಾಕೆ ಮಸೂದ್ ಕೊಡಲಿಲ್ಲ, ಯಾಕೆ ಫಾಜಿಲ್ ಕೊಡಲಿಲ್ಲ? ನಿಮಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ? ನಿಮಗೆ ನೈತಿಕತೆ ಇದೆಯಾ? ನೀವು ಈ ರಾಜ್ಯ ಆಳ್ಲಿಕ್ಕೆ ಲಾಯಕ್ಕ? ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಲಾಯಕ್ಕ? ನೀವು ಮಾನವ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾವು ಸಂವಿಧಾನ ಮೇಲೆ ಪ್ರಮಾಣ ಮಾಡ್ತೀವಿ. ಕರ್ನಾಟಕದ 6.5 ಕೋಟಿ ಜನರನ್ನ ಅವರ ಆಸ್ತಿ ಪಾಸ್ತಿ ಮಾನ ಮರ್ಯಾದೆ ಜೀವ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನಮ್ಮದು ಅಂತ ಹೇಳ್ತೀವಿ. ಇವತ್ತು ಇದರಿಂದ ಅಲ್ಪಸಂಖ್ಯಾತರು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ 40% ನಡೀತಾ ಇದೆ. ಒಬ್ಬ ಸಂತೋಷ್ ಪಾಟೀಲ್ ಅಂತಕ್ಕಂತ ವ್ಯಕ್ತಿ 40% ಲಂಚ ಕೊಡ್ಲಿಕ್ಕೆ ಸಾಧ್ಯ ಆಗದೇನೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಅದಕ್ಕಾಗಿ ನಿಮ್ಮ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ರು. ಅದನ್ನ ಮುಚ್ಚಾಕ್ಲಿ ಕೊಟ್ಟಿದ್ದೀರಿ. ಇವತ್ತು ದ್ವೇಷದ ರಾಜಕಾರಣ ಪ್ರಾರಂಭ ಮಾಡಿದ್ದೀರಿ. ನರೇಂದ್ರ ಮೋದಿಜಿ, ಎಷ್ಟು ಕಾಲ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಜನಶಕ್ತಿಯ ಮುಂದೆ ರಾಜ್ಯ ಶಕ್ತಿ ಯಾವತ್ತೂ ಕೂಡ ಅಂಕುಶವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.